ಗಣೇಶ ಚತುರ್ಥಿಯ ನಂತರ ಮತ್ತೊಮ್ಮೆ ಟಾಸ್ಕ್ ಫೋರ್ಸ್ ಸೇರುತ್ತೆ. ಅವತ್ತು 1ರಿಂದ 5ನೇ ತರಗತಿಯ ಬಗ್ಗೆ ವಿಚಾರಣೆ ನಡೆಯುತ್ತೆ. ಯಾವುದೇ ಹೊಸ ನೀತಿಗಳನ್ನು ತರಬೇಕಾದ್ರೆ ಒಂದಷ್ಟು ಜನ ವಿರೋಧಿಸ್ತಾರೆ. ಇತ್ತೀಚಿನಲ್ಲಿ ಒಂದಷ್ಟು ಫ್ಯಾಷನ್ ಸಹಿತ ಆಗಿದೆ. ಮೋದಿಯವರು ಏನು ತಂದರೂ ವ್ಯಾಕ್ಸಿನೇಷನ್ ಮಾಡ್ತೀನಿ ಅಂದ ತಕ್ಷಣ ವಿರೋಧಿಸುವಂಥ ಜನನ ನೋಡಿದ್ವಿ ನಾವು. ಅದೇ ಥರ ಹೊಸ ನೀತಿಗಳನ್ನು ತರಬೇಕಾದ್ರೆ ಅದನ್ನು ನಾನು ವಿರೋಧ ಅಂತಲ್ಲ, ಚರ್ಚೆಗೆ ನಮ್ಮನ್ನು ಎಳಿತಿಯಾರೆ, ಚರ್ಚೆಯ ಮೂಲಕ ಅಂಥವ್ರನ್ನ ಬಗೆಹರಿಸ್ತೀವಿ. ಅದನ್ನು ವಿರೋಧ ಅಂತ ನಾವು ಯಾವತ್ತೂ ಕನ್ಸಿಡರ್ ಮಾಡಲ್ಲ. ಇದ್ರ ಬಗ್ಗೆ ಯಾರ ಅಭಿಪ್ರಾಯವನ್ನು ಪಡೆದುಕೊಂಡಿಲ್ಲ. ಶಿಕ್ಷಣ ತಜ್ಞರಾಗಲಿ, ಪೋಷಕರಾಗಲಿ, ವಿದ್ಯಾರ್ಥಿಗಳಾಗಲಿ, ಯಾರಿಂದಲೂ ಕೂಡ ಅಭಿಪ್ರಾಯ ಏಕಾಏಕಿ ಜಾರಿ ಯಾಕೆ ಅಂತ ಪ್ರಶ್ನೆ ಮಾಡ್ತಿದ್ದಾರೆ. ಇದು ಏಕಾಏಕಿ ತಂದಿದ್ದಂಥದ್ದಲ್ಲ. 2014ರಲ್ಲಿ ಅನೇಕ ತಜ್ಞರನ್ನು ಅನೇಕ ಚರ್ಚೆಗಳ ಮೂಲಕ ಪಾಲಿಸಿಯನ್ನು ತರುವಂಥ ಪ್ರಯತ್ನ ಮಾಡಿ 2020ರಲ್ಲಿ ಅದು ಪಾರ್ಲಿಮೆಂಟಲ್ಲಿ ಚರ್ಚೆಯ ಮೂಲಕ ಪಾಸ್ ಆಗಿರುವಂಥ ವಿಚಾರ. 2014ರಿಂದ 2020ರ ಮೇಲೆ ತನಕ ಅನೇಕ ಸಭೆಗಳು, ತಜ್ಞರ ಜೊತೆ ಸಮಾಲೋಚನೆಗಳು ಸಾಕಷ್ಟು ನಡೆದಿವೆ. ಫಿಗರ್ಸ್ನ ನೆಕ್ಸ್ಟ್ ಸರಿ ಕೊಡುವಂಥ ಪ್ರಯತ್ನ ಮಾಡ್ತೀನಿ. ಬಟ್ ಆದರೆ ಸಮಾಲೋಚನೆ ಇಲ್ಲದೆ, ಟಾಸ್ಕ್ ಫೋರ್ಸ್ಗಳನ್ನ ಮಾಡಿದೆ, ತಜ್ಞರ ಸಮಿತಿಗಳನ್ನ ಮಾಡಿದೆ, ಇದನ್ನೇನು ನಾವು ತಂದಿರುವಂಥದ್ದು. ಶಾಲೆ ಈಗ ಅದಕ್ಕೆ ನಾವು ಚಿಕ್ಕ ಮಕ್ಕಳ ಕ್ಲಾಸನ್ನು ಇವತ್ತೇನು ಶುರು ಮಾಡ್ತಿಲ್ಲ. ನಾವು ಶುರು ಮಾಡ್ತಿರೋದು 6ನೇ ಕ್ಲಾಸಿಂದ. ಮುಂದಿನ 1ರಿಂದ 5ನ್ನು ಮಾಡುವಂಥ ಟೈಮಲ್ಲಿ ಅದನ್ನು ಸಹಿತ ಯೋಚನೆ ಮಾಡಿ. ಇಫ್ ಯು ಲೈಕ್ ದಿಸ್ ವಿಡಿಯೋ, ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.